ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಅಲರ್ಟ್ ನಾನು ಸಚಿನ್ ಹೆಮ್ಮಕ್ಕಿ ಕಟ್ಟಿಗೆ ವ್ಯಾಪಾರ ಮಾಡಲು ಬಳ್ಳಾರಿಯಿಂದ ಮೋಕ ಗ್ರಾಮಕ್ಕೆ ಪ್ರಯಾಣ ಮಾಡುವಾಗ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿಯೇ ಮೂವರು ಮೃತಪಟ್ಟಿರುವಂತ ಘಟನೆ ನಡೆದಿದೆ ಸದ್ಯ ಮೃತರನ್ನ ಬಳ್ಳಾರಿ ನಗರದ ಬಂಡಿಮೋಟ ಅಜಿಕರ್ ಗುಗ್ಗುರೆಟ್ಟಿ ಶರ್ಮಸ ಹಾಗೂ ಬೊಮ್ಮನಾಳ ಉಮೇಶ್ ಗೌಡ ಅಂತ ಗುರುತಿಸಲಾಗಿದೆ ಇನ್ನು ಸ್ಥಳಕ್ಕೆ ಗ್ರಾಮಾಂತರ ಪೊಲೀಸ್ ಠಾಣಾ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದೆ ಈ ಸಂಬಂಧ ಬಳ್ಳಾರಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸೈನಿಕನೆಂದು ನಂಬಿಸಿ ಅನೇಕ ಯುವತಿಯರಿಗೆ ಮದುವೆ ಆಗುವುದಾಗಿ ವಂಚಿಸಿದಲ್ಲದೆ ಅನೇಕರ ಬಳಿ ಹಣ ಪಡೆದು ಪಂಗನಾಮ ಹಾಕಿರುವ ನಕಲಿ ಸೈನಿಕನನ್ನ ಬೆಂಗಳೂರಿನ ಸುಬ್ರಹ್ಮಣ್ಯ ನಗರ ಪೊಲೀಸರು ಬಂಧಿಸಿದ್ದಾರೆ ಅಂದಹಾಗೆ ಅಂಜನೇಶ್ ಮಠಪತಿ ಬಂಧಿತ ನಕಲಿ ಸೇನಾಧಿಕಾರಿಯಾಗಿದ್ದಾನೆ ಇನ್ನು ಭಾರತೀಯ ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆಂದು ನಂಬಿಸಿದ್ದ ಆರೋಪಿ ತೆರಿಗೆ ಹಾಗೂ ಇತರೆ ವಿನಾಯಿತಿಯಲ್ಲಿ ಮೊಬೈಲ್ ಮತ್ತು ಕಾರನ್ನ ಖರೀದಿಸಿ ಕೊಡಿಸೋದಾಗಿ ನೂರಾರು ಮಂದಿಗೆ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿರುವ ಆರೋಪ ಕೂಡ ಇದೆ ಇತ್ತೀಚೆಗೆ ಸುಬ್ರಹ್ಮಣ್ಯ ನಗರ ನಿವಾಸಿ ನಾಗೇಂದ್ರ ಮತ್ತು ಅವರ ಸಂಬಂಧಿಯೊಬ್ಬರಿಗೆ ಸುಮಾರು 23 ಲಕ್ಷ ರೂಪಾಯಿಯನ್ನ ಆರೋಪಿ ವಂಚಿಸಿದ್ದಾನೆ ಇನ್ನು ಹಣ ವಂಚನೆ ಮಾತ್ರವಲ್ಲದೆ ಮದುವೆ ಆಗುವುದಾಗಿ ನಂಬಿಸಿ ಮೂವರು ಯುವತಿಯರಿಗೂ ಕೂಡ ವಂಚನೆ ಮಾಡಿದ್ದಾನೆ ಸದ್ಯ ಬಂಧಿತನಿಂದ ನಕಲಿ ಪಿಸ್ತೂಲ್ ಸೇನೆಯ ಗುರುತಿನ ಚೀಟಿ ಮತ್ತು ಸಮವಸ್ತ್ರವನ್ನು ಜಪ್ತಿ ಮಾಡಿರುವ ಪೊಲೀಸರು ಆರೋಪಿಯನ್ನು ಬಂಧಿಸಿ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದಾರೆ ಸುದ್ದಿ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ ಉಚಿತ ಭವಿಷ್ಯ ಶಾಶ್ವತ ಪರಿಹಾರ ಶ್ರೀ ಭಗವತಿ ನಾರಾಯಣಿ ಜ್ಯೋತಿಷ್ಯ ಶಾಸ್ತ್ರಂ ಪಂಡಿತ್ ರಾಮದೇವ್ ಭಟ್ ಕೇರಳೀಯ ಮಹಾಮಾಂತ್ರಿಕ ತಪೋಶಕ್ತಿಯಿಂದ ಅಷ್ಟಮಂಡಲ ಅಷ್ಟ ದಿಗ್ಬಂಧನ ಪೂಜಾ ವಿಧಿ ವಿಧಾನಗಳಿಂದ ಕೊಡಂಗಲ್ಲೂರು ಭಗವತಿ ಮಾಳಾಂಗಾವ್ ಭಗವತಿ ಚೋಟಾನಿಕರೈ ಭಗವತಿ ಕಾಣತ್ತೂರ್ ನಾಲ್ವಾರ್ ದೈವಂ ಭದ್ರಕಾಳಿ ರಕ್ತೇಶ್ವರಿ ದೈವಗಳ ಆರಾಧನೆಯಿಂದ ನಿಮ್ಮ ಸಕಲ ಸಮಸ್ಯೆಗಳಾದ ಧನವಶ ಜನವಶ ಶತ್ರುನಾಶ ಸ್ತ್ರೀ ಪುರುಷ ಪ್ರೇಮ ವಿಚಾರ ಮಾಟಮಂತ್ರ ದೋಷ ನಿವಾರಣೆ ಉಚ್ಚಾಟನಾ ಂತಹ ಸಮಸ್ಯೆಗಳಿಗೆ ಶ್ರೀ ಕೇರಳ ಅಧಿದೇವತೆ ಕುಟ್ಟಿ ಚಾತನ್ ಭಗವತಿ ಅಮ್ಮನವರ ಸರ್ವಾಭೀಷ್ಟ ಸಿದ್ಧಿ ಪೂಜಾ ಶಕ್ತಿಯಿಂದ ನಿಮ್ಮ ಸಮಸ್ಯೆ ಏನೇ ಇರಲಿ ಎಷ್ಟೇ ಕಠಿಣವಾಗಿರಲಿ ಅಥರ್ವಣ ವೇದದ ಬ್ರಹ್ಮತಂತ್ರ ವಿದ್ಯೆಗಳಿಂದ ಕೇವಲ 3 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ಪರಿಹಾರದಲ್ಲಿ ಚಾಲೆಂಜ್ ಉಚಿತ ಭವಿಷ್ಯ ಶಾಶ್ವತ ಪರಿಹಾರ ಶ್ರೀ ಭಗವತಿ ನಾರಾಯಣಿ ಜ್ಯೋತಿಷ್ಯ ಶಾಸ್ತ್ರಂ ಮೊಬೈಲ್ ಸಂಖ್ಯೆ 9945814147 ವಿರಾಮದ ನಂತರ ಮತ್ತೆ ನ್ಯೂಸ್ಗೆ ಸ್ವಾಗತ ಸಾರಿಗೆ ನೌಕರರ ಮುಷ್ಕರ 3ನೇ ದಿನಕ್ಕೆ ಕಾಲಿಟ್ಟಿದ್ದು ಬಸ್ಗಳಿಲ್ಲದೆ ಜನ ಪರದಾಡುವಂತಾಗಿದೆ ಅದರಂತೆ ಬೆಂಗಳೂರು ನಗರದಲ್ಲಿ ಬಿಎಂಟಿಸಿ ಬಸ್ಗಳಿಲ್ಲದೆ ಪ್ರಯಾಣಿಕರು ಪೇಚಿಗೆ ಸಿಲುಕಿದ್ದಾರೆ ಇನ್ನು ಬಿಎಂಟಿಸಿ ಬಸ್ ಇಲ್ಲದ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಮೆಟ್ರೋದತ್ತ ಮುಖ ಮಾಡಿದ್ದಾರೆ ಹೀಗಾಗಿ ಮೆಟ್ರೋ ಸ್ಟೇಷನ್ಗಳೆಲ್ಲ ತುಂಬಿ ತುಳುಕಾಡ್ತಾ ಇವೆ ಅದರಲ್ಲೂ ಕೂಡ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದ ಮುಂದೆ ಪ್ರಯಾಣಿಕರು ಕ್ಯೂ ನಿಂತಿದ್ದಾರೆ 7 ಗಂಟೆಗೆ ಆರಂಭವಾಗಲಿರುವ ಮೆಟ್ರೋ ರೈಲು ಸಂಚಾರಕ್ಕಾಗಿ ಸುಮಾರು 6 ಗಂಟೆಯಿಂದಲೇ ಪ್ರಯಾಣಿಕರು ಕ್ಯೂನಲ್ಲಿ ನಿಂತಿರೋದು ಕೂಡ ಕಂಡುಬಂತು ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ
and you're watching News Alert. Facebook ali like maadi, YouTube ali subscribe maadi, share maadi, like maadi, comment maadi, Play Store ali app la download maadi, enjoy maadi. ಎಲ್ರಿಗೂ ಒಳ್ಳೆಯದಾಗಿ. ಜೈ ಹಿಂದ್, ಜೈ ಭುವನೇಶ್ವರಿ.